ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫಿಟ್ ಆ್ಯಂಡ್ ಫೈನ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಪ್ರಾಡಕ್ಟ್ಸ್ ಮತ್ತು ತುಂಬ ಕಡಿಮೆ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿಕೊಂಡು ಹೇಗೆ ಒಂದು ಮೇಕಪ್ಪನ್ನು ಮಾಡ್ಕೊಳ್ಳೋದು, ನೋ ಫೌಂಡೇಶನ್ ಮೇಕಪ್ಪನ್ನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಜಸ್ಟ್ 5 ಮಿನಿಟ್ಸಲ್ಲೇ ಸಿಂಪಲ್ ಮೇಕಪ್ ಮಾಡ್ಕೊಳ್ಳೋದು ಇಲ್ಲಿದೆ ನೋಡಿ. ಫಸ್ಟ್ ನಾನು ಸ್ಯಾರಿ ಉಟ್ಕೋಬೇಕಾಗಿರೋದ್ರಿಂದ ಪಲ್ಲು ಪ್ಲೀಟ್ಸನ್ನು ರೆಡಿ ಮಾಡಿ ಇಟ್ಕೋತೀನಿ. ಯಾವಾಗಲೂ ಪಲ್ಲು ಪ್ಲೀಟ್ಸನ್ನು ಮೊದಲು ರೆಡಿ ಮಾಡಿ ಇಟ್ಕೊಂಡ್ರೆ ಜಸ್ಟ್ 5 ಮಿನಿಟ್ಸಲ್ಲೇ ನಾವು ಸ್ಯಾರಿಯನ್ನು ವೇರ್ ಮಾಡ್ಕೋಬೋದು. ಸೊ ಈಗ ರೈಟ್ ಸೈಡಿಂದ ಒಂದು ಪಲ್ಲು ಪಾರ್ಟಲ್ಲಿ ಪ್ಲೀಟ್ಸನ್ನು ಫೋಲ್ಡ್ ಮಾಡ್ಕೋತಾ ಬರ್ತೀನಿ. ಎಲ್ಲ ಒಂದೇ ಬಿಡ್ತಿರುವಂಥ ಪ್ಲೀಟ್ಸನ್ನು ಫೋಲ್ಡ್ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಜೋಡಿಸ್ಕೊಂಡು ಮೇಲ್ಗಡೆ ಒಂದು ಪಿನ್ನಿಂದ ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ. ಸೊ ಹಾಗೆ ಕೆಳಗಡೆ ಇರುವಂಥ ಪ್ಲೀಟ್ಸನ್ನು ನೀಟಾಗಿ ಅರೇಂಜ್ ಮಾಡ್ತಾ ಬರ್ತೀನಿ. ಇಲ್ಲಿ ನಾನು 3 ಕಡೆ ಪಿನ್ನನ್ನು ಹಾಕೋತಾ ಇದ್ದೀನಿ. ಫಸ್ಟು ಮೇಲ್ಗಡೆ ಕಾರ್ನರಲ್ಲಿ ಒಂದು ಪಿನ್ನನ್ನು ಹಾಕಿ ಸೆಕ್ಯೂರನ್ನು ಮಾಡ್ಕೊಂಡಿದ್ದೀನಿ. ಮತ್ತು ಮಿಡ್ಡಲಲ್ಲಿ ಇನ್ನೊಂದು ಪಿನ್ನಿಂದ ಸೆಕ್ಯೂರ್ ಮಾಡ್ಕೋತೀನಿ. ಹಾಗೆ ಪಲ್ಲು ಲೆಂತ್ ಎಷ್ಟುದ್ದ ಬೇಕೋ ಅಷ್ಟುದಕ್ಕೆ ಪ್ಲೀಟ್ಸನ್ನು ನೀಟಾಗಿ ಅರೇಂಜ್ ಮಾಡಿಕೊಂಡು ಪಲ್ಲು ಎಷ್ಟುದ್ದ ಬೇಕೋ ಅದನ್ನು ಮೊದಲು ನಾನು ಚೆಕ್ ಮಾಡಿಕೊಂಡು ಇನ್ನೊಂದು ಶೋಲ್ಡರ್ ಪಾರ್ಟಲ್ಲಿ ಪಲ್ಲು ಅಲ್ಲಿ ಒಂದು ಪಿನ್ನನ್ನು ಹಾಕ್ಕೊಂಡು ಒಟ್ಟು 3 ಪಿನ್ನನ್ನು ಹಾಕಿ ಸೆಕ್ಯೂರ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ನೀವು ಫಂಕ್ಷನ್ಸ್ಗೆ ಸ್ಯಾರಿ ವೇರ್ ಮಾಡಬೇಕು ಅಂತಂದರೆ ಈ ರೀತಿ ಮುಂಚೆನೇ ನೀವು ಪಲ್ಲು ಪ್ಲೀಟ್ಸನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಜಸ್ಟ್ 5 ಮಿನಿಟ್ಸಲ್ಲೇ ಸ್ಯಾರಿಯನ್ನು ಬೇಗ ಉಟ್ಕೊಂಡು ರೆಡಿ ಆಗ್ಬೋದು. ಸೊ ಈಗ ಪಲ್ಲು ರೆಡಿಯಾಗಿದೆ, ಒಂದು ಕಡೆ ಇದನ್ನು ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಸೊ ಈಗ ನೋ ಫೌಂಡೇಶನ್ ಸಿಂಪಲ್ ಮೇಕಪ್ಗೆ ಹೋಗೋಣ. ಆಲ್ರೆಡಿ ನಾನು ಫೇಸ್ ವಾಶ್ ಮಾಡಿಕೊಂಡು ಅಲೋವೆರಾ ಜೆಲ್ಲನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದು ಪ್ರೈಮರ್ ರೀತಿ ವರ್ಕ್ ಮಾಡುತ್ತೆ, ಜೊತೆಗೆ ಸ್ಕಿನ್ಗೆ ಒಂದು ಪ್ರೊಟೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ನಂತರ ನಾನು ಒಂದು ಲಿಪ್ ಪ್ರೆಪ್ ಮಾಡ್ಕೊಳ್ಳೋದಕ್ಕೆ ವಾದಿ ಹರ್ಬಲ್ಸ್ ಅವ್ರದ್ದು ಲಿಪ್ ಬಾಮ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ಟ್ರಾಬೆರಿ ಫ್ಲೇವರು, ತುಂಬ ಚೆನ್ನಾಗಿದೆ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಇದರಲ್ಲಿ ಮಿಂಟು ಸಹ ಬರುತ್ತೆ, ಅದು ಸಹ ತುಂಬ ಚೆನ್ನಾಗಿದೆ. ನೆಕ್ಸ್ಟು ಫೇರ್ ಆ್ಯಂಡ್ ಲವ್ಲಿಯನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಎಲ್ಲ ಮದರ್ಸ್ ಫೇವ್ರೆಟ್ ಒಂದು ಫೇರ್ನೆಸ್ ಕ್ರೀಮ್ ಅಂತ ಹೇಳ್ಬೋದು. ಸುಮಾರು ವರ್ಷಗಳಿಂದ ನನ್ನ ಮದರ್ ಕೂಡ ಇದನ್ನು ಯೂಸ್ ಮಾಡ್ತಾ ಬಂದಿದ್ದಾರೆ. ಅವರ ಸ್ಕಿನ್ನು ಇನ್ನೂ ತುಂಬ ಚೆನ್ನಾಗಿ ಗ್ಲೋಯಿಂಗ್ ಆಗಿ ಇದೆ. ಸೊ ನನಗೂ ಫೇರ್ ಆ್ಯಂಡ್ ಲವ್ಲಿ ಅಂದರೆ ತುಂಬ ಇಷ್ಟ. ಇಲ್ಲಿ ನಾನು ಫೌಂಡೇಶನನ್ನು ಯೂಸ್ ಮಾಡ್ತಾ ಇಲ್ಲ, ತುಂಬ ಸಿಂಪಲ್ ಕಡಿಮೆ ಪ್ರಾಡಕ್ಟ್ಸ್ ಅಫೋರ್ಡಬಲ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿಕೊಂಡು ಹೇಗೆ ಒಂದು ಪಾರ್ಟಿ ಮೇಕಪ್ಪನ್ನು ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ನೀವು ಯಾವುದೇ ಮೇಕಪ್ ಮಾಡಬೇಕಾದ್ರೂ ನೆಕ್ಗೆ ಮತ್ತು ಇಯರ್ಸ್ಗೂ ಸೇರಿ ಮಾಡಿದ್ರೆ ಎಲ್ಲ ಈವನ್ ಆಗಿ ನೀಟಾಗಿ ಕಾಣಿಸುತ್ತೆ. ನೆಕ್ಸ್ಟ್ Glam21 ಅವ್ರದ್ದು ಐಬ್ರೋ ಪೆನ್ಸಿಲ್ ಬ್ರೌನ್ ಕಲರನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನ್ಯಾಚುರಲ್ ಆಗಿ ಕಾಣಿಸುತ್ತೆ ಅಂತ ಯಾವಾಗಲೂ ನಾನು ಬ್ರೌನ್ ಕಲರನ್ನೇ ಪ್ರಿಫರ್ ಮಾಡ್ತೀನಿ. ಎಲ್ಲಿ ತಿನ್ನಾಗಿದೆಯೋ ಅಲ್ಲಿ ಮಾತ್ರ ಸ್ವಲ್ಪ ಫಿಲ್ ಮಾಡ್ಕೋತಾ ಇದ್ದೀನಿ ಐಬ್ರೋಸನ್ನು. ಸೊ ಇದು ತುಂಬ ಚೆನ್ನಾಗಿದೆ ಐಬ್ರೋ ಪೆನ್ಸಿಲ್ Glam21 ಅವ್ರದ್ದು. ಟ್ರೈ ಮಾಡಿ, ಅದರಲ್ಲೇ ಒಂದು ಈ ರೀತಿ ಸ್ಪೂಲಿನೂ ಸಹ ಕೊಟ್ಟಿರ್ತಾರೆ, ಅದರಿಂದ ನೀಟಾಗಿ ನಾನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಸೊ ಬ್ಲ್ಯಾಕ್ ಯೂಸ್ ಮಾಡಿದ್ರೇನೋ ಆರ್ಟಿಫಿಷಿಯಲ್ ಥರ ಕಾಣಿಸುತ್ತೆ ಅಂತ ನಾನು ಯಾವಾಗಲೂ ಬ್ರೌನನ್ನೇ ಪ್ರಿಫರ್ ಮಾಡೋದು. ನೆಕ್ಸ್ಟು ಬ್ಲೂ ಹೆವೆನ್ ಅವ್ರದ್ದು ಸ್ಕೆಚ್ ಐ ಲೈನರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇನ್ನರ್ ವಾಟರ್ ಲೈನ್ಗೆ ಫಸ್ಟು ಒಂದು ಥಿನ್ ಲೇಯರನ್ನು ಅಪ್ಲೈ ಮಾಡ್ಕೋತೀನಿ. ನಂತರ ಮೇಲ್ಗಡೆ ಲಿಡ್ಗೆ ಒಂದು ಥಿನ್ ಲೈನನ್ನು ಈ ರೀತಿ ನಾನು ಅಪ್ಲೈ ಮಾಡ್ತೀನಿ. ಆದಷ್ಟು ಒಂದು ಲಿಕ್ವಿಡ್ ಐಲೈನರನ್ನು ಅವಾಯ್ಡ್ ಮಾಡ್ತೀನಿ, ಯಾಕೆಂದರೆ ಅದು ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಸ್ಕೆಚ್ ಐಲೈನರ್ ನನಗೆ ಫೇವ್ರೇಟು. ನೆಕ್ಸ್ಟು ಒಂದು ಲಿಪ್ ಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಲಿಪ್ ಲೈನರ್ ಯೂಸ್ ಮಾಡೋದ್ರಿಂದ ನಿಮಗೆ ಲಿಪ್ಸು ಒಂದು ಶೇಪನ್ನು ಕೊಡುತ್ತೆ, ತುಂಬ ನೀಟಾಗಿ ಕಾಣುತ್ತೆ, ಮತ್ತು ಲಿಪ್ಸ್ಟಿಕ್ಕನ್ನು ಫಿಲ್ ಮಾಡೋದಕ್ಕೂ ತುಂಬ ಚೆನ್ನಾಗಿ ಇರುತ್ತೆ. ಸೊ ಲಿಪ್ ಲೈನರ್ ಆದಮೇಲೆ ಈಗ ಜಸ್ಟ್ ಹರ್ಬ್ಸ್ ಅವ್ರದ್ದು ನಾನು ಮೈಕ್ರೋ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಇದರಲ್ಲಿ 16 ಶೇಡ್ಸ್ ಇದೆ, ತುಂಬ ಅಫೋರ್ಡಬಲ್, ಜಸ್ಟ್ 300 ರುಪೀಸ್ ಪ್ಲಸ್ ಅಷ್ಟೇ, 16 ಶೇಡ್ಸಲ್ಲಿ ಬರುತ್ತೆ. ಈಗ ನಾನು ಒಂದು ಮಾವ ಪಿಂಕ್ ಅನಿಸುತ್ತೆ, ಅದು ಶೇಡ್ ನಂಬರ್ 11, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಮಗೆ 16 ಶೇಡ್ಸ್ ಇರೋದ್ರಿಂದ ಪ್ರತಿಯೊಂದು ಫಂಕ್ಷನ್ಗೂ ನೀವು ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು. ಬಟ್ ತುಂಬ ಮೈಕ್ರೋ ಮಿನಿ ಲಿಪ್ಸ್ಟಿಕ್ಕು, ತುಂಬ ಹ್ಯಾಂಡಿಯಾಗಿದೆ, ತುಂಬ ಚೆನ್ನಾಗಿದೆ. ಮತ್ತು ಒಳಗಡೆ ಫಿಲ್ ಮಾಡೋದಕ್ಕೆ ನಮಗೆ ತುಂಬ ಕಂಫರ್ಟ್ ಆಗಿರುತ್ತೆ, ಆಚೆ ಈಚೆ ಸ್ಪ್ರೆಡ್ ಆಗೋದಿಲ್ಲ, ನೀವೇ ನೋಡ್ಬೋದಲ್ಲ, ನೀಟಾಗಿ ಲಿಪ್ಸ್ ಒಳಗಡೆ ಚೆನ್ನಾಗಿ ಫಿಲ್ ಮಾಡ್ಕೋಬೋದು. ಸೊ ಈಗ ಲ್ಯಾಕ್ಮಿ ಕಾಂಪ್ಯಾಕ್ಟ್ ಪೌಡರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಯಾರಿಗೆ ಆಯಿಲ್ ಸ್ಕಿನ್ ಇದೆ, ಖಂಡಿತವಾಗ್ಲೂ ಒಂದು ಕಾಂಪ್ಯಾಕ್ಟನ್ನು ಅಪ್ಲೈ ಮಾಡಿ. ಅವ್ರಿಗೆ ಸ್ವೆಟ್ ಏನಾದರೂ ಇತ್ತು ಅಂತಂದರೆ ಈ ಒಂದು ಕಾಂಪ್ಯಾಕ್ಟು ನೀಟಾಗಿ ಅಬ್ಸರ್ವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾನಿಲ್ಲಿ ಕಾಂಪ್ಯಾಕ್ಟನ್ನು ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ನನ್ನ ಒಂದು ಶೇಡ್ ಬಂದು ಮಾರ್ಬಲ್ಲು, ಲ್ಯಾಕ್ಮಿ ಅವ್ರದ್ದು. ಸೊ ನೀವು ನೆಕ್ಗೆ ಇಯರ್ಸ್ಗೆ ಎಲ್ಲ ಸೇರಿಸಿ ಕಾಂಪ್ಯಾಕ್ಟ್ ಆಗಿರ್ಬೋದು ಅಥವಾ ಯಾವುದೇ ಕ್ರೀಮ್ಸ್ ಆಗಿರ್ಬೋದು ಇಯರ್ಸ್ಗೂ ನೆಕ್ಗೂ ಸಹ ಅಪ್ಲೈ ಮಾಡಿ, ಎಲ್ಲ ಈವನ್ ಕಲರಾಗಿ ಚೆನ್ನಾಗಿ ಇರುತ್ತೆ. ಸೊ ಇದು ಸಿಂಪಲ್ ಮೇಕಪ್ಪು, ನಾನಿಲ್ಲಿ ಯಾವುದೇ ಕಾಂಟರು ಹೈಲೈಟರು ಏನೂ ಬಳಸದೆ ಸಿಂಪಲ್ ಲೆಸ್ ಪ್ರಾಡಕ್ಟ್ಸ್ ಅಫೋರ್ಡಬಲ್ ಪ್ರಾಡಕ್ಟ್ಸಿಂದ ಒಂದು ಮೇಕಪ್ಪನ್ನು ಮಾಡೋದು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಕಾಂಪ್ಯಾಕ್ಟನ್ನು ಅಪ್ಲೈ ಮಾಡಾದಮೇಲೆ ನೆಕ್ಸ್ಟು ಬಿಂದಿಯನ್ನು ಮೇಲ್ಗಡೆ ಕುಂಕುಮನ ಹಾಕ್ತಾ ಇದ್ದೀನಿ. ಜೊತೆಗೆ ಇನ್ನೊಂದು ಬೇರೆ ಶೇಡಿಂದ ಹಾಗೆ
ಮತ್ತು ಬ್ಲಷನ್ನು ಮಾಡ್ಕೋತೀನಿ ಲೈಟಾಗಿ, ಚೀಕ್ಸ್ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಬ್ಲಷ್ ಬ್ಲಷ್ ಆಗಿ ಅಂತ. ಸೊ ಬೇರೆ ಶೇಡನ್ನು ತೊಗೊಂಡಿದ್ದೀನಿ, ಲೈಟ್ ಪಿಂಕು. ಇಲ್ಲೊಂದು ಟಿಪ್ ಹೇಳ್ತೀನಿ, ಐ ಲಿಡ್ಸ್ಗೆ ನೀವು ಲಿಪ್ ಬಾಮನ್ನು ಸ್ವಲ್ಪ ಅಪ್ಲೈ ಮಾಡಿಕೊಂಡು ಅದ್ರ ಮೇಲೆ ಯಾವುದಾದ್ರೂ ಒಂದು ಶೇಡನ್ನು ಅಪ್ಲೈ ಮಾಡೋದ್ರಿಂದ ಶಿಮ್ಮರ್ ಆಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಬೇರೆ ಇನ್ನೊಂದು ಲೈಟ್ ಪಿಂಕ್ ಶೇಡನ್ನು ತೊಗೊಂಡು ಒಂದು ಲಿಪ್ ಬಾಮ್ ಮೇಲೆ ಈ ರೀತಿ ಸ್ವಲ್ಪ ಸ್ಮಡ್ಜ್ ಮಾಡ್ತಾ ಇದ್ದೀನಿ ಐ ಲಿಡ್ಸ್ ಮೇಲೆ. ಚೆನ್ನಾಗಿ ಕಾಣಿಸುತ್ತೆ ಮತ್ತು ನಿಮಗೆ ಒಳ್ಳೆ ಶೈನಿಂಗ್ ಆಗೋ ಸಹ ಕಾಣಿಸುತ್ತೆ. ನಂತರ ಒಂದು ಜುವೆಲ್ಸನ್ನು ಹಾಕೋತಾ ಇದ್ದೀನಿ, ನಿಮ್ಮ ಡ್ರೆಸ್ಗೆ ಸೂಟ್ ಆಗುವಂಥ ಜುವೆಲ್ಸ್ ಹಾಕ್ಕೊಂಡು ಬಿಂದಿ ಇಟ್ಕೊಂಡ್ರೆ, ಕೆಳಗಡೆ ಒಂದು ಐಲೈನರಲ್ಲಿ ಚುಕ್ಕಿ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ನನ್ನ ಮೇಕಪ್ ಆಲ್ಮೋಸ್ಟ್ ಆಗೇ ಹೋಯಿತು ಫ್ರೆಂಡ್ಸ್. ಜಸ್ಟ್ 5 ಮಿನಿಟ್ಸಲ್ಲಿ ನೋ ಫೌಂಡೇಶನ್ ಸಿಂಪಲ್ ಮೇಕಪ್ ಲುಕ್. ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ಸೊ ನಿಮಗೆ ಹೆವಿ ಜುವೆಲ್ಸ್ ಇಷ್ಟ ಇಲ್ಲ ಅಂದರೆ ಸಿಂಪಲ್ಲಾಗಿ ಜುವೆಲ್ಸ್ ಹಾಕ್ಕೊಂಡ್ರೆ ಇನ್ನೂ ತುಂಬ ಹೋಮ್ಲಿಯಾಗಿ ಚೆನ್ನಾಗಿ ಕಾಣಿಸ್ತೀರಾ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಸಿ ಯು, ಬಾಯ್ ಗಾಯ್ಸ್.